ನಾವು ಹೊಸದಾಗಿ ಇನ್ಸ್ಟಾಗ್ರಾಮ್ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ ಅಪ್ಡೇಟ್ ಅಲರ್ಟ್ ಕನ್ನಡ ಅಂತಂದು ನಮ್ಮ ಚಾನಲ್ ನೇಮನ್ನು ನೀವು ಇನ್ಸ್ಟಾಗ್ರಾಮ್ನಲ್ಲಿ ಹೋಗಿಬಿಟ್ಟು ಸರ್ಚ್ ಮಾಡಿ ನೀವು ಫಾಲೋ ಕೊಟ್ಬಿಟ್ಟು ನಮ್ಮನ್ನೇ ಏನಾದರೂ ಡೌಟ್ಗಳಿದ್ದರೆ ನಿಮ್ಮ ಸ್ಕಾಲರ್ಶಿಪ್ ರಿಲೇಟೆಡು ಏನೇ ಡೌಟ್ಸ್ ಇದ್ದರೂ ನೀವು ಅಲ್ಲಿ ನಮಗೆ ಮೆಸೇಜ್ ಹಾಕ್ಬೋದು ನಾನು ನಿಮಗೆ ಖಂಡಿತ ರಿಪ್ಲೈ ಮಾಡ್ತೇನೆ ಓಕೆ ಓಕೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಏನು ತಿಳ್ಕೊಳ್ಳೋಣ ಅಂತಂದರೆ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಉಚಿತ ಟ್ಯಾಬ್ ಮತ್ತು ಕಿಟ್ಟು ಸಿಗ್ತಾ ಇದೆ ಇದು ಎಲ್ಲರಿಗೂ ಸಿಗುತ್ತಾ ಮತ್ತು ಇದು ಯಾರ್ಯಾರಿಗೆ ಸಿಗುತ್ತೆ ಅನ್ನೋದನ್ನು ಮತ್ತು ಇದನ್ನು ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೇನೆ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಬೇಕು ಹೌದು ನಾನು ನಿಮಗೆ ಮತ್ತೊಮ್ಮೆ ಹೇಳ್ತೇನೆ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಬೇಕು ಓಕೆ ಎಲ್ಲರೂ ಸ್ಟಾರ್ಟ್ ದ ವಿಡಿಯೋ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನೀವೇನಾದರೂ ಫಸ್ಟು ಟೈಮ್ ನಮ್ಮ ಚಾನಲನ್ನು ವಿಸಿಟ್ ಮಾಡ್ತಾ ಇದ್ದೀರಾ ಅಂತಂದರೆ ಹಾಗೂ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಅಂತಂದರೆ ದಯವಿಟ್ಟು ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿರಿ ಓಕೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಮೊದಲನೆಯದಾಗಿ ಇದು ಯಾರಿಗೆ ಸಿಕ್ಕಿದೆ ಮತ್ತು ಇನ್ಮೇಲೆ ಯಾರಿಗೆ ಸಿಗುತ್ತೆ ಅನ್ನೋದಾದರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಲಬುರ್ಗಾದಲ್ಲಿ ಮಂಡಳಿಯ ವತಿಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಮಾನ್ಯ ಸಚಿವರಾದ ಶ್ರೀ ಅವರು ನೋಂದಾಯಿತ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಟ್ಯಾಬ್ಗಳನ್ನು ವಿತರಣೆ ಮಾಡಿದರು ಇದು ಜಸ್ಟ್ ರೆಫರೆನ್ಸ್ಗೆ ಇದನ್ನು ಯಾರು ವಿತರಣೆ ಮಾಡಿದರು ಅನ್ನೋದನ್ನು ಇವರು ಇಲ್ಲಿ ಕೊಟ್ಟಿದ್ದಾರೆ ಮತ್ತು ಇದು ಯಾರ್ಯಾರಿಗೆ ಸಿಗುತ್ತೆ ಮತ್ತು ಇದು ಹೇಗೆ ಹೇಗೆ ನಾವು ಅಪ್ಲೈ ಮಾಡೋದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾನೆ ಇದು ಕೇವಲ ಸಿಕ್ಕಿರೋದು ಯಲಬುರ್ಗಾದ ಡಿಸ್ಟಿಕ್ನವ್ರಿಗೆ ಮಾತ್ರ ಹೌದು ಇದನ್ನು ಡಿಸ್ಟಿಕ್ ವೈಸು ಕೊಡ್ತಾ ಇದ್ದಾರೆ ಹಾಗಾಗಿ ನಿಮ್ಮ ಡಿಸ್ಟಿಕ್ಕಿಗೆ ಏನೂ ಸಿಕ್ಕಿಲ್ಲ ಅಂತಂದರೆ ಸಿಗುತ್ತೆ ವಿಡಿಯೋನ ಕೊನೆವರೆಗೂ ನೋಡಬೇಕು ಓಕೆ ತಪ್ಪದೇ ಒಂದು ಲೈಕ್ ಮಾಡ್ಕೊಂಡಿಲ್ಲ ಅಂತಂದರೆ ಲೈಕ್ ಮಾಡಿ ಓಕೆ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಓಕೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನೋಂದಾಯಿತ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಉಚಿತ ಸ್ಕೂಲ್ ಕಾಲೇಜು ಕಿಟ್ ವಿತರಣೆ ಅರ್ಜಿ ಆಹ್ವಾನ ಅಂತ ಇದೆ ಇದರಲ್ಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ಯಾವ ತರಗತಿಯ ಮಕ್ಕಳಿಗೆ ಸ್ಕೂಲ್ ಕಾಲೇಜು ಕಿಟ್ ಕೊಡಲಾಗುವುದು ಅನ್ನೋದನ್ನು ಮೊದಲನೆಯದಾಗಿ ತಿಳ್ಕೊಳ್ಳೋಣ ಹೌದು ತುಂಬ ಜನ ಸ್ಟೂಡೆಂಟ್ಸ್ ಕೇಳ್ತಾರೆ ಡಿಗ್ರಿ ಸ್ಟೂಡೆಂಟ್ಸ್ ಕೊಡ್ತಾರೆ ಇಲ್ಲಾಂದ್ರೆ ಒಂದನೇ ಕ್ಲಾಸಿಂದ ಯಾರ್ಯಾರಿಗೆ ಕೊಡ್ತಾರೆ ಅಂತ ಕೇಳ್ತಾ ಇದ್ರಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಂಬತ್ತನೇ ಹನ್ನೆರಡನೇ ತರಗತಿಯವರೆಗೂ ಓದುತ್ತಿರುವ ಮಕ್ಕಳಿಗೆ ಸ್ಕೂಲ್ ಕಾಲೇಜು ಕಿಟ್ ನೀಡಲು ನಿರ್ಧರಿಸಲಾಗಿದ್ದು ನೀವು ಇಲ್ಲಿ ನೋಡ್ತಾ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹೌದು ನೈನ್ತ್ ಟು ಪಿ ಯು ಸಿ ಆಫ್ ಟು ಪಿ ಯು ಸಿ ತನಕ ಯಾವ್ಯಾವ ಸ್ಟೂಡೆಂಟ್ಸ್ ಓದ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಇದು ಸಿಗುತ್ತೆ ಇವಾಗ ಇಲ್ಲಿ ನೋಂದಾಯಿತ ಕಟ್ಟಡ ಕಾರ್ಮಿಕರಲ್ಲಿ ಒಂಬತ್ತನೇ ತರಗತಿಯಿಂದ ಹನ್ನೆರಡನೇ ತರಗತಿಯಲ್ಲಿ ಓದುತ್ತಿರುವ ಮಕ್ಕಳಿದ್ದರೆ ಪ್ರತಿ ಕುಟುಂಬಕ್ಕೆ ಒಂದು ಅರ್ಜಿ ಮಾತ್ರ ಸಲ್ಲಿಸಲು ಅವಕಾಶವಿರುತ್ತೆ ಫಾರ್ ಎಕ್ಸಾಂಪಲ್ ಸ್ಕಾಲರ್ಶಿಪ್ ಹೇಗೆ ಬರುತ್ತೆ ಅಂತಂದರೆ ಟು ಸ್ಟೂಡೆಂಟ್ಸ್ಗೆ ಅಂತಂದರೆ ಕನ್ಸ್ಟ್ರಕ್ಷನ್ಸ್ ಆ್ಯಂಡ್ ಬಿಲ್ಡಿಂಗ್ ವರ್ಕಸ್ ಓನ್ಲಿ ಫಾರ್ ಟು ಸ್ಟೂಡೆಂಟ್ಸ್ಗೆ ಅದು ಸ್ಕಾಲರ್ಶಿಪ್ ಬರುತ್ತೆ ಇದು ಕೂಡ ಹಾಗಲ್ಲ ಇದು ಕೇವಲ ಒಬ್ಬರಿಗೆ ಮಾತ್ರ ಅನ್ವಯಿಸುತ್ತೆ ಇವಾಗ ಯಾವ ಹಂತದ ಮಕ್ಕಳಿಗೆ ಕಿಟ್ ನೀಡಲಾಗುವುದು ಅಂತ ಹೇಳಿದೆ ಮೊದಲನೇ ಹಂತದಲ್ಲಿ ಹನ್ನೆರಡನೇ ತರಗತಿ ಮಕ್ಕಳು ಮಾತ್ರ ಪರಿಗಣಿಸಲಾಗುವುದು ಅಂತ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅಂತಂದರೆ ಹನ್ನೆರಡನೇ ತರಗತಿ ಮಕ್ಕಳಿಗೆ ಇದು ಮೊದಲನೆಯ ಆದ್ಯತೆ ಇರುತ್ತೆ ಇವಾಗ ನೆಕ್ಸ್ಟು ಒಂದು ವೇಳೆ ಆ ತರಗತಿಯಲ್ಲಿ ಮಕ್ಕಳು ಅರ್ಜಿ ಸಲ್ಲಿಸದೆ ಇರುವ ಪಕ್ಷದಲ್ಲಿ ಕ್ರಮ ಅನುಸರಿಸುವಾಗಿ ನೋಡಿ ಹಿಂದೆ ಹಾಸನದಲ್ಲಿ ಏನೋ ಕೊಟ್ಟರು ಬಟ್ ಅಲ್ಲಿ ಏನು ಮಾಡಿದರು ಅಂತಂದರೆ ಅಪ್ಲೈ ಮಾಡೋದು ಗೊತ್ತಿದ್ದಿಲ್ಲ ತುಂಬ ಜನ ಸ್ಟೂಡೆಂಟ್ಸ್ ಅಪ್ಲೈನೂ ಮಾಡೋಕ್ಕೋಗಲಿಲ್ಲ ಹಾಗಾಗಿ ಅವರು ಸಿಕ್ತವ್ರಿಗೆ ಎಲ್ಲರಿಗೂ ಕೊಟ್ಟಿದ್ದಾರೆ ಹಾಗಾಗಿ ಸುಮ್ಮನೆ ಅಪ್ಲೈ ಮಾಡಿ ಬಂದರೆ ಬರಲಿ ಬಿಟ್ಟರೆ ಬಿಡಲಿ ಓಕೆ ಇಲ್ಲಿ ಹನ್ನೊಂದನೇ ಮತ್ತು ಹತ್ತನೇ ಒಂಬತ್ತು ಒಂಬತ್ತನೇ ನಂತರದ ತರಗತಿಯ ಮಕ್ಕಳನ್ನು ಪರಿಗಣಿಸಲಾಗುವುದು ಅಂತೆ ಅಂದರೆ ಅದೇ ಒಂಬತ್ತು ಹತ್ತು ಹನ್ನೊಂದು ಅಂದರೆ ಒಂಬತ್ತರ ನಂತರ ಹತ್ತು ಇರುತ್ತೆ ಹತ್ತರ ನಂತರ ಹನ್ನೊಂದು ಇರುತ್ತೆ ಹನ್ನೊಂದರ ನಂತರ ಹನ್ನೆರಡು ಇರುತ್ತೆ ಅದನ್ನೊಮ್ಮೆ ಮತ್ತ ಅದನ್ನೇ ಮತ್ತೊಮ್ಮೆ ಹೇಳಿದ್ದಾರೆ ಇವರು ಇಲ್ಲಿ ಅರ್ಜಿ ಸಲ್ಲಿಸಲು ಬೇಕಾಗಿರುವ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನೋಂದಾಯಿತ ಕಾರ್ಮಿಕರು ತಮ್ಮ ಮಕ್ಕಳ ಶಾಲಾ ಕಾಲೇಜಿನ ದೃಢೀಕರಣ ಪ್ರಮಾಣಪತ್ರ ಅಂದರೆ ನಿಮ್ಮ ಸ್ಕೂಲ್ ಕಾಲೇಜ್ ಸರ್ಟಿಫಿಕೇಟ್ ಇರುತ್ತೆ ಅಲ್ಲ ಅದು ಬೇಕಾಗುತ್ತೆ ಮತ್ತು ನೆಕ್ಸ್ಟು ಹಿಂದಿನ ತರಗತಿಯಲ್ಲಿ ಉತ್ತೀರ್ಣರಾಗಿರುವ ಅಂಕಪಟ್ಟಿ ಫಾರ್ ಎಕ್ಸಾಂಪಲ್ ನೀವು ಟೆಂತ್ ಇದ್ದರೆ ನೈನ್ತ್ ಮಾರ್ಕ್ಸ್ ಕಾಡಬೇಕು ನೀವು ಫಸ್ಟ್ ಪಿ ಯು ಸಿ ಇದ್ದರೆ ಟೆಂತ್ ಮಾರ್ಕ್ಸ್ ಕಡಬೇಕು ಮತ್ತು ನೀವು ಸೆಕೆಂಡ್ ಪಿ ಯುಸ್ ಇದ್ರೆ ಹನ್ನೊಂದದ್ದು ಮಾಸ್ ಕಾರ್ಡ್ ಬೇಕಾಗುತ್ತೆ ಇಲ್ಲಿ ವಿದ್ಯಾರ್ಥಿ ಆಧಾರ್ ಕಾರ್ಡು ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತು ಇಲ್ಲಿ ನೋಂದಾಯಿತ ಕಾರ್ಮಿಕರ ಕಾರ್ಡ್ ಅಂದರೆ ಲೇಬರ್ ಕಾರ್ಡು ಮೇನ್ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ ಇವಾಗ ನೆಕ್ಸ್ಟು ಕಾರ್ಡ್ದಾರರ ಆಧಾರ್ ಕಾರ್ಡ್ ಜೆರಾಕ್ಸ್ ಪ್ರತಿ ಫಾರ್ ಎಕ್ಸಾಂಪಲ್ ನಿಮ್ಮ ತಂದೆ ಹೆಸರಲ್ಲೇ ಇರುತ್ತೆ ಅವರ ಆಧಾರ್ ಕಾರ್ಡು ಬೇಕಾಗಿರುತ್ತೆ ಅವರ ಆಧಾರ್ ಕಾರ್ಡ್ ಜೆರಾಕ್ಸ್ ಬೇಕಾಗಿರುತ್ತೆ ಮತ್ತು ಇಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನೀವು ನೋಡ್ತಾ ಇರ್ಬೋದು ಎರಡು ಸಾವಿರದ ಇಪ್ಪತ್ತ್ಮೂರು ಮಾರ್ಚ್ ಇಪ್ಪತ್ತರಿಂದ ಇಪ್ಪತ್ನಾಲ್ಕರವರೆಗೆ ಇಲ್ಲಿ ಲಾಸ್ಟ್ ಡೇಟ್ ನೀವು ನೋಡ್ತಾ ಇರ್ಬೋದು ಇಪ್ಪತ್ತರಿಂದ ಒಳಗೆ ಲಾಸ್ಟ್ ಡೇಟ್ ಇರುತ್ತೆ ಮತ್ತು ಅರ್ಜಿ ಎಲ್ಲಿ ಸಲ್ಲಿಸಬೇಕು ಅನ್ನೋದು ಮೇನ್ ತುಂಬ ಜನ ಸ್ಟೂಡೆಂಟ್ಸ್ ಕೇಳ್ತಾ ಇದ್ದೀರಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಆಯಾ ತಾಲೂಕು ಕಾರ್ಮಿಕ ನಿರೀಕ್ಷಕ ನಿರೀಕ್ಷರ ಕಚೇರಿಯಲ್ಲಿ ಖುದ್ದಾಗಿ ಬಂದು ಅರ್ಜಿ ಸಲ್ಲಿಸಲು ಸೂಚಿಸಿದೆ ನೋಡಿ ತಾಲೂಕು ತಾಲೂಕ್ ಡಿಪಾರ್ಟ್ಮೆಂಟ್ ಅಂತ ನಾನು ನಿಮಗೆ ಸುಮಾರು ಈ ಸ್ಕಾಲರ್ಶಿಪ್ಗೆ ವಿಡಿಯೋ ಮಾಡುವಾಗ ತಾಲೂಕು ಡಿಪಾರ್ಟ್ಮೆಂಟ್ ಅಂತ ಸುಮಾರು ಸರಿ ಮಾಡಿದ್ದೀನಿ ಅಲ್ಲಿ ನೀವು ಅಂದರೆ ನಿಮ್ಮ ನಿಯರ್ ನಿಮ್ಮ ತಾಲೂಕು ಯಾವುದು ಅಲ್ಲಿ ನೀವು ಹೋಗಿಬಿಟ್ಟು ಹೀಗೆ ನಾವು ಅರ್ಜಿ ಸಲ್ಲಿಸಬೇಕು ಅಂತ ಹೇಳಿ ಅವರಿಗೆ ಅವರು ನಿಮ್ಮ ಅರ್ಜಿಯನ್ನು ತಗೊಳ್ಳೇಬೇಕು ಹೌದು ಹೀಗೊಂದು ಸ್ಕೀಮ್ ಇದೆ ಅಂತ ಹೇಳಿ ತಗೊಳ್ತಾರೆ ಮತ್ತು ಇವಾಗ ಅಪೂರ್ಣ ಅರ್ಜಿ ಮತ್ತು ನಿಗದಿಪಡಿಸಿದ ದಿನಾಂಕದ ನಂತರ ಬಂದ ಅರ್ಜಿಯನ್ನು ತಿರಸ್ಕರಿಸಲಾಗುವುದು ಎಂದು ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಅಂತೆ ನೋಡಿ ಮತ್ತು ಇದು ಇದು ಆಲ್ಮೋಸ್ಟ್ ನಾನು ನಿಮಗೆ ಎಲ್ಲವನ್ನೂ ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೇನೆ ಅಂತಂದರೆ ಇದು ಯಾರ್ಯಾರಿಗೆ ಸಿಗುತ್ತೆ ಮತ್ತು ಇದನ್ನ ಅಪ್ಲಿಕೇಶನ್ ಎಲ್ಲಿ ಹಾಕಬೇಕು ಅನ್ನುವಂತಹ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ನಿಮಗೆ ಈ ವಿಡಿಯೋದಲ್ಲಿ ಕೊಟ್ಟಿದ್ದೇನೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೀವು ಏನು ಮಾಡಬೇಕು ಅಂತಂದರೆ ನಿಮ್ಮ ಫ್ರೆಂಡ್ಸು ಯಾರ್ಯಾರ್ದು ಲೇಬರ್ ಕಾರ್ಡ್ ಇರುತ್ತೆ ಎಲ್ಲರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಬೇಕು ಹೌದು ನಾನು ನಿಮಗೆ ಮತ್ತೊಮ್ಮೆ ಹೇಳ್ತೇನೆ ಈ ವಿಡಿಯೋನ ನಿಮ್ಮ ಫೇರೆಂಟ್ ಫೇರೆಂಟ್ಸ್ಗೆ ಹೇಳಿ ಹೀಗಿದೆ ಅಂತಂದು ಅವ್ರಿಗೂ ಕೂಡ ಅನಿಸುತ್ತೆ ಇದು ರಿಯಲ್ ಅಂತ ಹೌದು ಅನಿಸುತ್ತೆ ಅಲ್ಲ ಇದು ರಿಯಲ್ ಎಲ್ಲು ಇದು ಜೆನ್ಯೂನ್ ಆಗಿರುವಂಥದ್ದು ನಿಮ್ಮ ತಾಲೂಕು ಡಿಪಾರ್ಟ್ಮೆಂಟ್ಗೆ ಹೋಗಿ ನೀವು ಅಪ್ಲೈ ಮಾಡಿ ಖಂಡಿತ ಸಿ ಖಂಡಿತ ಅಲ್ಲ ಅಂದರೆ ತುಂಬ ಜನ ಸ್ಟೂಡೆಂಟ್ಸ್ಗೆ ಗೊತ್ತಿರಲ್ವಲ್ಲ ಆಲ್ಮೋಸ್ಟ್ ಸ್ವಲ್ಪ ಸ್ಟೂಡೆಂಟ್ಸ್ ಅಪ್ಲೈ ಮಾಡಿರ್ತಾರೆ ಆಲ್ಮೋಸ್ಟ್ ಒಂದು ಟೆನ್ ಒಂದು ಹಂಡ್ರೆಡ್ ಪರ್ಸೆಂಟ್ ಸ್ಟೂಡೆಂಟ್ಸ್ಗೂ ಇದು ಸಿಗುತ್ತೆ ಅಂತ ಹೇಳ್ಬೋದು ಮತ್ತು ಈ ವಿಡಿಯೋನ ದಯವಿಟ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ ಮತ್ತು ತಪ್ಪದೇ ಒಂದು ಲೈಕ್ ಮಾಡ್ಕೊಂಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎ ನೈಸ್ ಡೇ